ಆಯುರ್ವೇದಿಕ ಆಸ್ಪತ್ರೆಗೆ ನಾನು ಮಾಡುವ ನಮಸ್ಕಾರಗಳು. ಈ ಆಯುರ್ವೇದಿಕ್ ಆಸ್ಪತ್ರೆ ಭಾಳ ಸೊಗಸಾಗಿದೆ ಮತ್ತು ಇದರಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಭಾಳ ಚೆನ್ನಾಗಿದೆ, ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ಹಾಗೆ ನಮಗೆ ಇಲ್ಲಿರ್ತಕ್ಕಂಥ ಡಾಕ್ಟ್ರು, ಇಲ್ಲಿರ್ತಕ್ಕಂಥ ಎಲ್ಲ ಸರ್ವೆಂಟ್ಸ್, ಎಲ್ಲ ಯಾರು ಯಾರ್ಯಾರು ಇದ್ದಾರೆ ಕೆಲಸಗಾರರು, ಎಲ್ಲ ಕೂಡ ಭಾಳ ಒಳ್ಳೆ ಜನ ಇದ್ದಾರೆ. ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾರೆ. ತುಂಬ ಸೌಮ್ಯವಾಗಿ, ಸಂತೋಷವಾಗಿ, ಶಾಂತಿಯಿಂದ ಇಲ್ಲಿ ಎಲ್ಲವನ್ನೂ ನೋಡ್ತಕ್ಕಂಥ ಒಂದು ಸ್ವಭಾವವನ್ನು ನೋಡಿದ್ದೀನಿ. ಆಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ಚೆನ್ನಾಗಿರೋದು. ಟೈಮ್ ಟೈಮ್ಗೆ ಊಟ ತಿಂಡಿ ಏನಿದೆ ನಮಗೆ ರೂ ಒಂದು ಹುಷಾರಿಲ್ಲ ಅಂತಂದರೆ ಮನೆಗಿನ್ನ ಚೆನ್ನಾಗಿ ನೋಡ್ತಕ್ಕಂಥ ಇದು ಒಳ್ಳೆಯ ಆಯುರ್ವೇದಿಕ್ ಆಸ್ಪತ್ರೆ ಆಗಿದೆ. ಇಲ್ಲಿ ನಾನು ಈಗ ಬಂದಿರತಕ್ಕಂಥದ್ದು ಇಲ್ಲಿ ಟ್ರೀಟ್ಮೆಂಟ್ ತಗೊಳಕ್ ಬಂದಿದ್ದೆ. ಏನಾಗಿದೆ ಅಂದರೆ ನನಗೆ ಬಂದಾಗ ನನ್ನ ಕೈಗಳು, ನನ್ನ ಕಾಲು ಮತ್ತು ಎಡಭಾಗದಲ್ಲಿ ಸ್ಟ್ರೋಕ್ ಆಗಿತ್ತು. ಅದರಿಂದಾಗಿ ಆ ಸ್ಟ್ರೋಕಿಂದ ನನಗೆ ಅಷ್ಟು ಗುಣಮುಖ ಆಗಿರಲಿಲ್ಲ. ಬೇರೆ ಕಡೆ ತೋರಿಸಿದ್ದೆ, ಗುಣಮುಖ ಆಗಿರಲಿಲ್ಲ. ಇಲ್ಲಿ ಬಂದ ಮೇಲೆ ಕೆಲವು ವಿಷಯಗಳನ್ನು ಹೇಳಿ ಮತ್ತು ಎಲ್ಲೆಲ್ಲಿ ನೋವಿದೆ, ಎಲ್ಲೆಲ್ಲಿ ಇದಿದೆ ಅಂತ ಹೇಳಿ ಅವ್ರಿಗೆಲ್ಲ ಹೇಳಿದ ಮೇಲೆ ಡಾಕ್ಟ್ರುಗಳು ನನಗೆ ಟ್ರೀಟ್ಮೆಂಟು ಭಾಳ ಸೊಗಸಾಗಿ ಕೊಟ್ಟಿದ್ದಾರೆ. 21 ದಿನ ಇಲ್ಲಿ ಇಡಬೇಕು ಅಂತ ಹೇಳಿ ಇಲ್ಲಿ ಇಟ್ಕೊಂಡು ನನಗೆ ಪ್ರತಿದಿನೂ ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಪಂಚಕರ್ಮದ ರೀತಿಯಲ್ಲಿ, ಅದೇ ಪಂಚಕರ್ಮ ರೀತಿಯ ಒಂದು ವಿಧಾನದಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಟ್ಟು ನನಗೆ ಈಗ ಕೈ ಮತ್ತು ಕಾಲು ಮತ್ತು ಎಲ್ಲವೂ ಕೂಡ ನನಗೆ ಸುಮಾರಾಗಿ 95% ಎಲ್ಲ ಚೆನ್ನಾಗಿದೆ. ಸಣ್ಣ ಪುಟ್ಟದ ತೊಂದರೆಗಳಿರ್ಬೋದು ಅಷ್ಟೇ. ಅದು ತುಂಬ ಒಳ್ಳೆಯ ಆಸ್ಪತ್ರೆ, ಒಳ್ಳೆಯ ಡಾಕ್ಟ್ರು, ಒಳ್ಳೆಯ ಸಹಪಾಠಿಗಳು, ಅಲ್ಲಿರ್ತಕ್ಕಂಥವರು ಎಲ್ಲರೂ ಕೂಡ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಅದರಿಂದ ಈ ಆಸ್ಪತ್ರೆಯ ಒಂದು ವಾತಾವರಣ ಕೂಡ ಭಾಳ ಚೆನ್ನಾಗಿದೆ. ಇದು ಏನಪ್ಪ ಅಂತಂದರೆ ಹಿಂದಿನ ಕಾಲದ ಒಂದು ವೇದದ ಸಂಸ್ಕೃತಿಯನ್ನು ಸೂಚಿಸುತ್ತೆ. ಏನ್ಷಿಯಂಟ್ ಅವರಿಗಿರ್ತಕ್ಕಂಥ ಒಂದು ಋಷಿಮುನಿಗಳ ಒಂದು ಸಂಸ್ಕೃತಿಯನ್ನು ಇದು ಸೂಚಿಸುತ್ತೆ, ಅದನ್ನು ಜ್ಞಾಪಕ ಮಾಡುತ್ತೆ ಈ ಆಸ್ಪತ್ರೆ. ಅದರಿಂದ ಈ ಆಸ್ಪತ್ರೆಯಲ್ಲಿ ಬಂದವರಿಗೆ ಎಲ್ಲರಿಗೂ ಗುಣಮುಖ ಆಗುತ್ತೆ ಅಂತ ನನ್ನ ಭಾವನೆ. ನಮಸ್ಕಾರಗಳು.